ವೆಲ್ಕಮ್ ಟು ಚಾರ್ವೇಸ್ ಕಿಚನ್. ಹೈದರಾಬಾದ್ ದಮ್ ಬಿರಿಯಾನಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲೇದಾಗಿ ಒಂದು ಬೌಲ್ಗೆ 1 ಕೆಜಿಯಷ್ಟು ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಪುದೀನ ಮತ್ತು 2 ಟೇಬಲ್ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು 2 ಟೇಬಲ್ಸ್ಪೂನಷ್ಟು ಚಿಲ್ಲಿ ಪೌಡರ್, 2 ಟೇಬಲ್ಸ್ಪೂನಷ್ಟು ಧನಿಯಾ ಪೌಡರ್, 1 ಟೇಬಲ್ಸ್ಪೂನಷ್ಟು ಗರಂ ಮಸಾಲ, 1 ಟೇಬಲ್ಸ್ಪೂನಷ್ಟು ಜೀರಿಗೆ ಪುಡಿ, 2 ಟೇಬಲ್ಸ್ಪೂನಷ್ಟು ಉಪ್ಪು ಮತ್ತು 1/4 ಟೇಬಲ್ಸ್ಪೂನಷ್ಟು ಅರಿಶಿನ, 1/4 ಟೇಬಲ್ಸ್ಪೂನಷ್ಟು ಮೊಸರು ಮತ್ತು ಇಲ್ಲಿ ಈರುಳ್ಳಿನ ಚೆನ್ನಾಗಿ ಡೀಪ್ ಫ್ರೈ ಮಾಡಿದ್ದೀನಿ ನಾನು ಎಣ್ಣೆಯಲ್ಲಿ, ಅದನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷಗಳ ಕಾಲ ಚೆನ್ನಾಗಿ ಒಂದೇ ಸಮನೆ ಮಿಕ್ಸ್ ಮಾಡಿ ಒಳ್ಳೆ ಟೇಸ್ಟ್ ಇರುತ್ತೆ. ಇದೇ ರೀತಿ ನೀವು ಮಿಕ್ಸ್ ಮಾಡಿ ಈಗ 1/3 ಟೇಬಲ್ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು 4-5 ಕಡಿಮೆ ಅಂದ್ರೂ ಇಲ್ಲಿ ನಾನು 5-6 ಅವರು ಫ್ರಿಜ್ಜಲ್ಲಿಟ್ಟು ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಇದನ್ನು ಸ್ಟೌವ್ ಮೇಲಿಟ್ಟು ಕುಕ್ ಮಾಡ್ತಾ ಇದ್ದೀನಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಚಿಕನನ್ನು ನಾನು 80% ಬೇಯಿಸ್ಕೊಳ್ತಾ ಇದ್ದೀನಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ 5-6 ನಿಮಿಷಗಳ ಕಾಲ ಚೆನ್ನಾಗಿ ಕುಕ್ ಆಗೋಗಿ ಬಿಡೋಣ. 20 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಆಗೋಗಿ ಬಿಟ್ಟಿದ್ದೀನಿ ನಾನು. ನೋಡಿ ಫ್ರೆಂಡ್ಸ್, ಗ್ರೇವಿ ಎಲ್ಲ ಬಿಟ್ಟಿದೆ. ಈ ಗ್ರೇವಿ ಎಲ್ಲ ಸ್ವಲ್ಪ ಡ್ರೈ ಆಗೋಗಿ ಬಿಡೋಣ. ನಾನು 80% ಚಿಕನನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಗ್ರೇವಿ ಗಟ್ಟಿಯಾಗಿದೆ. ಈಗ ಇದನ್ನೊಂದು ಸೈಡಿಗಿಟ್ಟು ಇಲ್ಲಿ 3-4 ಲೀಟ್ರಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಚಕ್ಕೆ, ಲವಂಗ, ಪಲಾವ್ ಎಲೆ, ಸೋಂಪು, ಏಲಕ್ಕಿ, ಲವಂಗ ಮತ್ತು ಜಾಪತ್ರೆ, ಪಲಾವ್ ಎಲೆ ಇವನ್ನೆಲ್ಲನೂ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರೊಳಗೆ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಲಿಕ್ಕೆ ಬಿಡೋಣ. ಈಗ 2 ಟೇಬಲ್ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, 3 ಟೇಬಲ್ಸ್ಪೂನಷ್ಟು ಎಣ್ಣೆವನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದ್ಸಲ ಮಿಕ್ಸ್ ಮಾಡಿ 1-2 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಯೋಕೆ ಬಿಡೋಣ. ಚೆನ್ನಾಗಿ ನೀರೆಲ್ಲ ಬಾಯ್ಲ್ ಆಗಿದೆ. ಈಗ ನಾನು ಅಕ್ಕಿಯನ್ನು ತೊಗೊಂಡಿದ್ದೀನಿ, 1/2 ಗಂಟೆಗಳ ಕಾಲ ಮೊದಲೇ ನೆನೆಸಿಟ್ಟಿದ್ದೀನಿ ನಾನು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಅಕ್ಕಿನೂ ಸಹ 1/4 ಭಾಗ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ನಾನು. ಈಗ ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಲಿಕ್ಕೆ ಬಿಡೋಣ. ಮಧ್ಯದಲ್ಲಿ ಒಂದ್ಸರಿ ಈಗ ಮಿಕ್ಸ್ ಮಾಡ್ತಾ ಇರಿ. ನೋಡಿ ಫ್ರೆಂಡ್ಸ್, 80% ರೈಸ್ ಬೆಂದಿದೆ. ಇದರಲ್ಲಿ ನೀರು ಎಕ್ಸ್ಟ್ರಾ ಇರೋದನ್ನೆಲ್ಲ ನಾನು ತೆಗಿತಾ ಇದ್ದೀನಿ. ನೋಡಿ, ನೀರೆಲ್ಲ ಸಪ್ರೇಟ್ ಮಾಡಿದ್ದೀನಿ. ಈಗ ಬಿರಿಯಾನಿ ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಮೊದಲನೇ ಲೇಯರ್ನ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ನಾನು, ಅದೇ ಬೇಯಿಸಿಟ್ಕೊಂಡಿರುವಂಥ ರೈಸ್ನ ಮೊದಲನೇ ಲೇಯರ್ ಮೇಲೆ ಇರುವಂತಹ ಲೇಯರ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ನಾನು ಹಾಲೊಳಗೆ ಕೇಸರಿ ಕಲರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೀನಿ, ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಮತ್ತು ಆನಿಯನ್ನು ಫ್ರೈಡ್ ಮಾಡಿದ್ವಲ್ಲ ಆ ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಚಿಕನ್ ಗ್ರೇವಿಯನ್ನು ಫಸ್ಟ್ ಲೇಯರ್ಗೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಈಗ ಸೆಕೆಂಡ್ ಲೇಯರ್ನ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ನಾನು, ಬೇಯಿಸಿರೋಂಥ ಅಕ್ಕಿಯನ್ನು ಸೆಕೆಂಡ್ ಲೇಯರ್ ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ಪ್ರೊಸೀಜರ್ನ ನೀವು 3 ಸರಿ ಮಾಡ್ತಾ ಇದ್ದೀನಿ ನಾನು. ಈಗ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಹಾಲಲ್ಲಿ ಕಲಸಿದ್ವಂಥ ಸಾಫ್ರನ್ನ ಹಾಕ್ಕೊಳ್ತಾ ಇದ್ದೀನಿ.
ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಮತ್ತು ಆನಿಯನ್ನ ಫ್ರೈಡ್ ಮಾಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಚಿಕನ್ ಗ್ರೇವಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಮೂರನೇ ಲೇಯರ್ಗೆ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಬೇಯಿಸಿರೋಂಥ ರೈಸನ್ನು ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿರೋರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈಗ ಸ್ಯಾಫ್ರನ್ ಕಲರ್ನ ಹಾಕ್ಕೊಂಡಿದ್ದೀನಿ ಮತ್ತು 1 tablespoon ಅಷ್ಟು ಘೀ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ, ಎಣ್ಣೆಲಿ ಕರೆದಿರೋ ಈರುಳ್ಳಿನ. ಮತ್ತು ಗ್ರೇವಿಯನ್ನು ಹಾಕ್ಕೊಂಡು ಉಳಿದಿರೋಂಥ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ಮತ್ತು ಸ್ವಲ್ಪ ಸ್ಯಾಫ್ರನ್ ಕಲರ್, ತುಪ್ಪ 1 tablespoon, ಮತ್ತು ಪುದೀನ, ಮತ್ತು ಸ್ವಲ್ಪ ಕೊತ್ತಂಬರಿ, ಮತ್ತು ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಹಳೆಯ ಒಂದು ತವನ ಚೆನ್ನಾಗಿ ಹೀಟ್ ಮಾಡಿದ್ದೀನಿ, ಅದ್ರ ಮೇಲೆ ಇವಾಗ ಬಿರಿಯಾನಿ ಪಾತ್ರೆಯನ್ನು ಇಟ್ಟು ಲಿಡ್ ಕ್ಲೋಸ್ ಮಾಡಿ ಅದ್ರ ಮೇಲೆ ಸ್ವಲ್ಪ ತೂಕವನ್ನು ಇಟ್ಟು ಒಂದು 20 ನಿಮಿಷಗಳ ಕಾಲ ಚೆನ್ನಾಗಿ ಕುಕ್ ಆಗೋಗ್ಬಿಟ್ಟಿದ್ದೀನಿ. ನಾನು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಕುಕ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗು ಬಂದಿದೆ, ಒಳ್ಳೆ ಕಲರು ಬಂದಿದೆ. ಈ ರೆಸಿಪಿನ ಮನೇಲಿ ನೀವು ಒಂದು ಸಲ ಟ್ರೈ ಮಾಡಿ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಕಮೆಂಟ್ನ ಮೂಲಕ ತಿಳಿಸಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್